ಲೋಹಗಳು ಪಾಠದ ಮೇಲಿನ ಕೆಲವು ಅನ್ವಯಿಕ ಪ್ರಶ್ನೆಗಳತ್ತ ಒಂದು ನೋಟ ಈಗಾಗಲೇ ನಾವು ಲೋಹಗಳು ಪಾಠದ ಮೇಲಿನ ಹಲವಾರು ಅನ್ವಯಿಕ ಪ್ರಶ್ನೆಗಳನ್ನು ಚರ್ಚಿಸ್ತಾ ಇದ್ದೇವೆ ಅದರ ಮುಂದುವರೆದ ಭಾಗ ಪ್ರಸ್ತುತಿ ನಾನು ಶ್ರೀರಾಜು ಭೂಶೆಟ್ಟಿ ಸಾಮಾನ್ಯವಾಗಿ ಲೋಹಗಳು ಆಮ್ಲಗಳ ಜೊತೆಗೆ ಪ್ರತಿವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ ಅನ್ನುವಂಥದ್ದು ನಮ್ಗೆ ತಿಳಿದಿರುವಂಥ ಅಂಶ ಆದರೆ ಒಂದು ಆಮ್ಲ ಇದೆ ಆ ಆಮ್ಲದ ಜೊತೆಗೆ ಲೋಹಗಳು ವರ್ತಿಸಿದಾಗ ಅದು ಹೈಡ್ರೋಜ ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ ಅಂತ ಹೇಳ್ತೇವೆ ಬಿಡುಗಡೆಗೊಳಿಸುವುದಿಲ್ಲ ಅದು ಮೆಗ್ನೀಶ್ ಆದರೆ ಮ್ಯಾಗ್ನೀಷಿಯಂ ಮತ್ತು ಮ್ಯಾಂಗ್ನೀಸನ್ನು ಹೊರತುಪಡಿಸಿ ಮ್ಯಾಗ್ನೀಷಿಯಮ್ ಮತ್ತು ಮ್ಯಾಂಗ್ನೀಸನ್ನು ಹೊರತುಪಡಿಸಿ ಎಮ್ ಜಿ ಮತ್ತು ಎಮ್ ಎನ್ ಅನ್ನು ಹೊರತುಪಡಿಸಿ ಯಾವ ಒಂದು ಆಮ್ಲ ಆಮ್ಲದ ಜೊತೆಗೆ ಲೋಹಗಳು ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ ಅಂತೇಳಿ ನಾವು ಹೇಳ್ತೇವೆ ಎನ್ನುವಂಥ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡಲಾಗಿ ಯಾವುದು ಅಂತಂದರೆ ನೈಟ್ರಿಕ್ ಆಮ್ಲ ಅಂತೇಳಿ ನಾವು ಹೇಳ್ತೇವೆ ಅನ್ನುವಂಥದ್ದು ಸೊ ನೈಟ್ರಿಕ್ ಆಮ್ಲ ಈ ನೈಟ್ರಿಕ್ ಆಮ್ಲ ಏನಿದೆ ಅಲ್ಲ ಈ ನೈಟ್ರಿಕ್ ಆಮ್ಲ ಜೊತೆಗೆ ಲೋಹಗಳು ವರ್ತಿಸಿದಾಗ ಅದು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆಗೊಳಿಸುವುದಿಲ್ಲ ಅಂತ ಹೇಳ್ತೇವೆ ಹಾಗಾದರೆ ಕಾರಣ ಏನು ಅಂತ ನಾವು ಪ್ರಶ್ನಿಸಿದಾಗ ಹೈಡ್ರ ಇಲ್ಲೇನಿದೆ ಅಂತಂದರೆ ನೈಟ್ರಿಕ್ ಆಮ್ಲ ಅನ್ನುವಂಥದ್ದು ಅದು ಪ್ರಬಲ ಉತ್ಕರ್ಷಕ ಅಂತೇಳಿ ನಾವು ಹೇಳ್ತೇವೆ ಅನ್ನುವಂಥದ್ದು ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕವಾಗಿರುವುದರಿಂದ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತೇಳಿ ನಾವು ಹೇಳ್ತೇವೆ ಇಟ್ ಈಸ್ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಪ್ರಬಲ ಉತ್ಕರ್ಷಕ ಆಗಿರೋದ್ರಿಂದ ಅಲ್ಲಿ ಹೈ ಅಲ್ಲಿ ಬಿಡುಗಡೆ ಆದಂಥ ಹೈಡ್ರೋಜನನ್ನು ಅದೇನು ಮಾಡುತ್ತೆ ಅಂದರೆ ಉತ್ಕರ್ಷಿಸಿ ಅದನ್ನೇನು ಮಾಡುತ್ತೆ ಅಂದರೆ ನೀರನ್ನು ಉತ್ಪತ್ತಿ ಮಾಡುತ್ತೆ ಅಂತೇಳಿ ನಾವು ಹೇಳ್ತೇವೆ ಅನ್ನುವಂಥದ್ದು ಅಂದರೆ ಇಷ್ಟೇ ಇಲ್ಲಿ ಗಮನಿಸಬೇಕು ಲೋಹಗಳು ಪ್ಲಸ್ ಆಮ್ಲ ಆಮ್ಲ ಜೊತೆಗೆ ವರ್ತಿಸಿದಾಗ ಈಗಾಗಲೇ ನಮಗೆ ಗೊತ್ತಿದೆ ಏನು ಅಂತಂದರೆ ಲವಣಗಳು ಬಿಡುಗಡೆ ಆಗತ್ತೆ ಸಾಲ್ಟು ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ ಅನ್ನುವಂಥದ್ದು ನಮಗೆ ತಿಳಿದಿರುವಂಥ ಅಂಶ ಆದರೆ ಇಲ್ಲೇನಾಗತ್ತೆ ಅಂದರೆ ಈ ಒಂದು ನೈಟ್ರಿಕ್ ಆಮ್ಲ ಜೊತೆಗೆ ಪ್ರತಿವರ್ತಿಸಿದಾಗ ಇಲ್ಲಿ ಬಿಡುಗಡೆ ಆದಂಥ ಹೈಡ್ರೋಜನ್ ಏನಿದೆ ಅಲ್ಲ ಇದು ಏನು ಮಾಡುತ್ತೆ ಅಂದರೆ ಅದನ್ನು ಎಚ್ ಟು ಇದ್ದಿದ್ದನ್ನು ಎಚ್ ಟು ಓ ಆಗಿ ಉತ್ಕರ್ಷಣೆ ಮಾಡತ್ತೆ ಅಂತೇಳಿ ಹೇಳ್ತೇವೆ ಅನ್ನುವಂಥದ್ದು ಹೀಗಾಗಿ ಲೋಹಗಳು ಮ್ಯಾಗ್ನೀಷಿಯಮ್ ಮತ್ತು ವಿಶೇಷವಾಗಿ ಮ್ಯಾಗ್ನೀಸನ್ನು ಹೊರತುಪಡಿಸಿ ಯಾವುದೇ ಲೋಹಗಳು ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಅದು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆಗೊಳಿಸುವುದಿಲ್ಲ ಎಂದು ನಾವು ಹೇಳುತ್ತೇವೆ ಅನ್ನುವಂಥದ್ದು ಒಂದು ಭಾಳ ಮಹತ್ವವಾದಂಥ ಒಂದು ಅಂಶ ಅಂತೇಳಿ ನಾನು ಹೇಳ್ತೇನೆ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡಲಾಗಿ ಲೋಹಗಳು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ ಆದರೆ ಕೆಲವು ಲೋಹಗಳು ಅತ್ಯಂತ ಕಡಿಮೆ ಕರಗುವ ಬಿಂದುವನ್ನು ಹೊಂದಿದ್ದು ಎಷ್ಟು ಕಡಿಮೆ ಕರಗುವ ಬಿಂದು ಹೊಂದಿದ್ದಾವೆ ಅಂತಂದರೆ ಅವು ಕೇವಲ ನೀವು ಹಸ್ತದ ಮೇಲೆ ಇಟ್ಕೊಂಡ್ರೆ ಸಾಕು ನಿಮ್ಮ ಹಸ್ತದ ಮೇಲೆ ಇಟ್ಟರೆ ಸಾಕು ಅವೆಲ್ಲ ಏನಾಗ್ತವೆ ಅಂದರೆ ಕರೀಗೆ ಹೋಗ್ತಾವೆ ಅನ್ನುವಂಥದ್ದು ಹಾಗಾದರೆ ಅಂಥ ಒಂದು ಒಂದಿಷ್ಟು ಲೋಹಗಳನ್ನು ಹೆಸರಿಸ್ರಿ ಅನ್ನುವಂಥ ಪ್ರಶ್ನೆ ಇದೆ ಆ ಲೋಹಗಳಿಗೆ ಉದಾಹರಣೆ ಯಾವುದು ಅಂತಂದರೆ ಗ್ಯಾಲ್ ಅಂತ ಹೇಳ್ತೀವಿ ನಾವು ಒಂದು ಗ್ಯಾಲಮ್ ಇನ್ನೊಂದು ಸಿ ಸಿ ಎಂ ಅಂತೇಳಿ ನಾವು ಹೇಳ್ತೇವೆ ಅನ್ನುವಂಥದ್ದು ಗೇಲಿಯಂ ಮತ್ತು ಸಿ ಸಿ ಎಂ ಅನ್ನುವಂಥವು ಈ ಒಂದು ಲೋಹಗಳೇನಿದಾವಲ್ಲ ಇವು ಅತ್ಯಂತ ಕಡಿಮೆ ಕರಗುವ ಬಿಂದು ಅನ್ನು ಹೊಂದಿದ್ದಾವೆ ಎಷ್ಟು ಕಡಿಮೆ ಕರಗುವ ಬಿಂದು ಹೊಂದಿದ್ದಾವೆ ಅಂದರೆ ಕೇವಲ ಹಸ್ತದ ಮೇಲಿಟ್ಟರೆ ಸಾಕು ಅವೇನಾಗ್ತವೆ ಅಂದರೆ ಕರೆಗೆ ಹೋಗ್ತಾವೆ ಅಂತೇಳಿ ನಾವು ಹೇಳ್ತೇವೆ ಅನ್ನುವಂಥದ್ದು ಮುಂದಿನ ಒಂದು ಪ್ರಶ್ನೆಯನ್ನು ನೋಡಲಾಗಿ ಅಲ್ಯೂಮಿನಿಯಂನೊಂದಿಗೆ ಅಲ್ಯೂಮಿನಿಯಂನೊಂದಿಗೆ ಯಾವುದರ ಪ್ರತಿವರ್ತನೆಯಿಂದಾಗಿ ರೈಲ್ವೆ ಹಳಿಗಳು ಅಥವಾ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸುತ್ತಾರೆ ಆ ಕ್ರಿಯೆಗೆ ಏನೆನ್ನುವರು ಅನ್ನುವಂಥ ಒಂದು ಪ್ರಶ್ನೆ ಇದೆ ಏನು ಅಂತಂದರೆ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿನದ ಆಕ್ಸೈಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಲ್ಯೂಮಿನಿಯಂನೊಂದಿಗೆ ಸಿ ಆರ್ ಕಬ್ಬಿನದ ಆಕ್ಸೈಡ್ ಎಫ್ ಇ ಟು ಓ ತ್ರೀ ಅಲಿ ಅಲ್ಯುಮಿನಿಯಂನೊಂದಿಗೆ ಕಬ್ಬಿನದ ಆಕ್ಸೈಡ್ ಏನಿದೆ ಅಲ್ಲ ಇದು ಪ್ರತಿವರ್ತನೆ ಹೊಂದಿದಾಗ ಹೌದು ಪ್ರತಿವರ್ತನೆಯಿಂದಾಗಿ ಅಲ್ಲಿ ಅಲ್ಲೇನಾಗತ್ತೆ ಅಂದರೆ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಎಫ್ ಇ ಟು ಓ ತ್ರೀ ಇದರ ಪ್ರತಿವರ್ತನೆಯಿಂದಾಗಿ ಅಲ್ಲೇನಾಗತ್ತೆ ಅಂದರೆ ಲೇ ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಬಳಸ್ತಾರೆ ಅನ್ನುವಂಥದ್ದು ಇವುಗಳ ಪ್ರತಿವರ್ತನೆಯಿಂದಾಗಿ ಅಲ್ಲೇನಾಗತ್ತೆ ಅಂದರೆ ಎಫ್ ಇ ಪ್ಲಸ್ ಎ ಎಲ್ ಟು ಓ ತ್ರೀ ಬಿಡುಗಡೆ ಆಗತ್ತೆ ಪ್ಲಸ್ ಉಷ್ಣವು ಕೂಡ ಬಿಡುಗಡೆ ಆಗತ್ತೆ ಅಂತೇಳಿ ನಾವು ಹೇಳ್ತೇವೆ ಅನ್ನುವಂಥದ್ದು ಸೊ ಈ ಒಂದು ತಂತ್ರಜ್ಞಾನವನ್ನು ಎಲ್ಲಿ ಬಳಸ್ತಾರೆ ಅಂತಂದರೆ ಇವುಗಳ ಪ್ರತಿವರ್ತನೆಯಿಂದಾಗಿ ಹೌದು ಈ ಒಂದು ತಂತ್ರಜ್ಞಾನವನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಈ ಒಂದು ರಿಯಾಕ್ಷನನ್ನು ಬಹಳಷ್ಟು ಬಳಸ್ತಾರೆ ಅನ್ನುವಂಥದ್ದು ಈ ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂತಂದರೆ ಥರ್ಮೈಟ್ ವಿಧಾನ ಅಂತೇಳಿದ್ರು ನಾವು ಥರ್ಮೈಟ್ ಕ್ರಿಯೆ ಅಂತೇಳಿ ಕರಿತೇವೆ ಅನ್ನುವಂಥದ್ದು ಥರ್ಮೈಟ್ ಇದನ್ನು ನಾವು ಥರ್ಮೈಟ್ ಕ್ರಿಯೆ ಅಂತೇಳಿ ಕರಿತೇವೆ ಥರ್ಮೈಟ್ ಕ್ರಿಯೆ ಅಂದ್ರೆ ಏನು ಅಂದರೂ ಇದೇ ಉತ್ತರ ಬರೀಬೇಕು ಆ ನಂತರ ಏನಾಗತ್ತೆ ಅಂದ್ರೆ ರೈಲ್ವೆ ಅಳಿಗಳು ಅಥವಾ ಯಂತ್ರದ ಮುರಿದ ಭಾಗಗಳ ಜೋಡಣೆಯಲ್ಲಿ ಯಾವ ಒಂದು ವಿಧಾನವನ್ನು ಬಳಸ್ತೇವೆ ಅಂದ್ರೆ ಥರ್ಮೈಟ್ ಕ್ರಿಯೆ ಬಳಸ್ತೇವೆ ಥರ್ಮೈಟ್ ಕ್ರಿಯೆ ಅಂದ್ರೆ ಏನು ಅಂತಂದ್ರೆ ಅಲ್ಯೂಮಿನಿಯಂನೊಂದಿಗೆ ಏನಾಗುತ್ತೆ ಏನಾಗತ್ತೆ ಅಂದ್ರೆ ಕಬ್ಬಿನದ ಆಕ್ಸೈಡ್ ಪ್ರತಿವರ್ತನೆಯನ್ನು ಅಲ್ಯೂಮಿನಿಯಂನೊಂದಿಗೆ ಕಬ್ಬಿನದ ಆಕ್ಸೈಡ್ ಪ್ರತಿವರ್ತನೆಯನ್ನು ಏನಂತ ಕರಿತೀವಿ ಅಂತಂದರೆ ಥರ್ಮೈಟ್ ವಿಧಾನ ಅಂತೇಳಿ ಕರಿತೇವೆ ಅನ್ನುವಂಥದ್ದು ಸೊ ಈ ವಿಧಾನವನ್ನು ಭಾಳಷ್ಟು ಈ ಒಂದು ರೈಲ್ವೆ ಅಳಿಗಳ ಜೋಡಣೆ ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸ್ತಾರೆ ಅನ್ನುವಂಥದ್ದು ಇನ್ನು ಸಾಕಷ್ಟು ಅನ್ವಯಿಕ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಗಮನಿಸೋಣ ಧನ್ಯವಾದಗಳು